ನಾಳೆ ನೀನು ರಾಮಾಚಾರ್ಯಾಗಿ ಮನೆಗೆ ಹೋಗ್ತಾ ಇದೀಯ. ಅದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಟೈಮ್ಗೆ ಸೂಟ್ ಗೇಸ್ ಒಂದು ಬರ್ತಾ ಇದ್ರೆ ರಾಮಾಚಾರಿ ಮನೆ ಅಲ್ಲ ಕಾಡಲ್ಲಿ ಬೇಕಾದ್ರೂ ಇರ್ತೀನಿ. ಆದರೆ ದುಡ್ಡು ಬರೋದು ನಿಂತು ಬಿಟ್ರೆ ಕೆಲಸನೂ ಕೆಡುತ್ತೆ, ನೀವು ಕೆಡ್ತೀರ. ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ರಾಮಾಚಾರಿ ಹೆಸರು ಕೆಡಿಸೋದ್ರ ಬಗ್ಗೆ ಯೋಚನೆ ಮಾಡು. ಬಟ್ ಇನ್ನೊಂದು ವಿಷಯ ನೆನಪಿರಲಿ. ಏನ? ನನ್ನ ಮಗಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಹಾಗಂತ ನೀನೇನಾದರೂ ಅವಳ ಹತ್ರ ಮಿಸ್ಬಿಹೇವ್ ಮಾಡಿದ್ರೆ ಸರಿ ಇರಲ್ಲ. ನೀನು ಅವಳನ್ನ ಮುಟ್ಲೂಬಾರ್ದು. ಈ ಕೇಕೆ ಹೆಣ್ಣಿಗೆ ಬಾಯ್ ಬಿಡೋನಲ್ಲ, ಇದಕ್ಕೆ ಬಾಯ್ ಬಿಡೋ. ಈ ವಿಚಾರದಲ್ಲಿ ನಾವು ನಿಮ್ಮ ರಾಮಾಚಾರ್ಯವ್ರಿಗಿಂತ ಒಂದು ಕೈ ಮೇಲೇನೆ. ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳನ್ನ ಕೆಟ್ಟ ದೃಷ್ಟಿಲಿ ನೋಡೋ ಹಾಗಿಲ್ಲ. ಕೆಟ್ಟ ದೃಷ್ಟಿ ಏನು, ದೃಷ್ಟಿನೇ ಹಾಕಲ್ಲ. ಆದರೆ ನಮ್ಮ ಹಣ, ಓ ಮೈ ಗಾಡ್, ಹಣ 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 ಅಂತ ಅದೆಷ್ಟು ಸಲ ಹೇಳ್ಕೊಂಡು ಸಾಯ್ತೀಯ. ನಾನು ಹಣಕ್ಕೆ ಸಾಯವನಲ್ಲ, ಸಾಯಿಸವನು. ಹಾಗಂತ ಪದೇ ಪದೇ ನನ್ನನ್ನು ಹುಡ್ಕೊಂಡು ನನ್ನ ಮನೆ ಹತ್ರ ಬರಬೇಡ. ನಿನಗೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ, ಈಗ ನಾನಲ್ಲಿ ಹೋದರೆ ಆ ರಾಮಾಚಾರ್ಯಲ್ಲಿರ್ತಾನೆ, ಅವನ ಕತೆ ಏನು? ಅದು ನಿನಗೆ ಬೇಡದಿರೋ ವಿಚಾರ. ಅವನ್ನ ಏನು ಮಾಡಬೇಕು ಅಂತ ಅದು ನನಗೆ ಬಿಟ್ಟಿದ್ದು. ನಾಳೆ ಅವನೊಂದು ಜಾಗಕ್ಕೆ ಬರ್ತಾನೆ, ಯಾವ ಜಾಗ ಅಂತ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನೀನು ಎಲ್ಲಿ ವೆಯ್ಟ್ ಮಾಡಬೇಕು, ಎಷ್ಟೊತ್ತಿಗೆ ಒಳಗಡೆ ಹೋಗಬೇಕು ಅಂತ ಎಲ್ಲ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ನೀನು ಅಲ್ಲಿಗೆ ಬಂದಮೇಲೆ ಅವನ ಬಟ್ಟೆ, ಅವನ ಮೊಬೈಲ್, ಅವನ ಸ್ಕೂಟರ್ ಎಲ್ಲ ನಿನ್ನ ಕೈಗೆ ಬರುತ್ತೆ. ನೀನು ಅದನ್ನು ತಗೊಂಡು ಅವನ ಮನೆಗೆ ಹೋಗಬೇಕು. ಒಂದು ನಿಮಿಷ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಈಗ ನಿಮ್ಮ ಕೈ ಶುದ್ಧವಾಗಿದೆ, ಯಾವುದೇ ಕಾರಣಕ್ಕೂ ಆ ಮನೆ ಸೇರೋವರೆಗೂ ಕೈನ ರಕ್ತ ಮಾಡ್ಕೋಬೇಡಿ. ಲೇ ಸುಂದರಿ, ಈ ಕೇಕೆ ಕೆಲಸ ಮಾಡಿ ಮುಗಿಸ್ದೆ ಬಿಡೋನಲ್ಲ, ಈ ಬೇಡ ಆದರೂ ಕೆಲಸ ಮಾಡ್ತೀನಿ, ಟೈಮ್ ಟೈಮ್ಗೆ ಇದು ಕೊಡ್ತಾ ಇರೋಷ್ಟೆ. ರಾಮಾಚಾರಿ, ನಾಳೆಯಿಂದ ಯೋರ್ ಬ್ಯಾಡ್ ಡೇಸ್ ಆರ್ ಕೌಂಟೆಡ್. ಮಚಾರಿ. ಆಮಾ ತಗೋಪ್ಪ, ಬ್ಯಾಗ್ ಕೊಡು. ಹೋಗ್ತೀನಿ ಮಾ. ರಾಮಾಚಾರಿ, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ತೀನಿ ಅಂತಾರ? ಹೋಗಿ ಬರ್ತೀನಿ ಅನ್ಬೇಕು, ನಿನಗೆ ಅಷ್ಟು ಗೊತ್ತಾಗಲ್ವಾ? ಇಲ್ಲಮ್ಮ, ಅದು ಗಡಿಬಿಡಿಲಿದ್ನಲ್ಲ, ಅದಕ್ಕೆ ಹೋಗ್ತೀನಿ ಅನ್ಬಿಟ್ಟು ಹೋಗಿ ಬರ್ತೀನಿ. ಹುಷಾರಪ್ಪ, ಬಾಯ್. ಮಗನ್ ಎಳ್ಕೊಂಡು ಹೋಗ್ತಾ ಇದ್ರು, ಯಾಕೆ ನನ್ನ ಮಗನ್ ಹೊಡಿತಾ ಇದ್ರು? ರಾಮಾಚಾರಿ, ರಾಮಾಚಾರಿ, ಇತ್ತೀಚೆಗೆ ಬರೀ ಅಪಶಕ್ನಗಳೇ ನಡೀತಾ ಇದೆ. ನನ್ನ ಗಂಟನ ಪರಿಸ್ಥಿತಿ ನೋಡಿದ್ರೆ ಈ ಥರ ಆಯಿತು. ಹೀಗೆ ನೋಡಿದ್ರೆ ರಾಮಾಚಾರ್ಯ ಬಗ್ಗೆ ಇಷ್ಟು ಕೆಟ್ಟ ಕನಸು ಬೆಳೀತು, ಇವಾಗ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ. ದೇವರೇ ಭಗವಂತ, 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 ನಮ್ಮ ಮನೆಯಲ್ಲಿ ಸತ್ತೋಗಿ
ಇಷ್ಟು ದಿನಗಳಾಗಿ ಹೋಗಿದೆ. ನನ್ನ ಗಂಡ ಯಾವತ್ ಹಾಸಿಗೆ ಹಿಡಿದ್ರು ಅವತ್ತೆ ನನಗೆಲ್ಲ ಕಳ್ಕೊಂಡ್ಬಿಟ್ಟೆ ಅನ್ಕೊಂಡು ಇನ್ನು ಉಸಿರಿಡ್ಕೊಂಡು ಬದುಕಿದ್ದೀನಿ ಅಂದ್ರೆ ಅದು ನನ್ನ ಮಕ್ಕಳು, ನನ್ನ ಮಕ್ಕಳಿಗೋಸ್ಕರ. ಹುಟ್ಟದಾಗಿಂದ ಇವತ್ವರೆಗೂ ನೀನು ಪೂಜೆ ಮಾಡಿಕೊಂಡೇ ಬದುಕಿದ್ದೆ. ನೀನು ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಕ್ಕಳನ್ನ ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ನನ್ನ ಸಂಸಾರ ನಿನ್ನ ಕೈಯಲ್ಲಿದೆ ಭಗವಂತ. ಅಣ್ಣ, ಅಯ್ಯೋ ದೇವ್ರೇ ಅಣ್ಣ. ನೆಗದ್ ಬಿದ್ದು ಹೋಗಿದ್ರು ಯೋಚನೆ ಮಾಡ್ತಾ ಇರ್ಲಿಲ್ಲ ಅಣ್ಣ, ನೀನು 4 ತಿಂಗಳು ಹೆಂಗಣ ಬಿಟ್ಟಿರ್ಲಿ ನಾನು. ಅಣ್ಣ ನಾನು ಮಾತ್ ಮಾತ್ಗೂ ಉಗಿಯೋರು ಯಾರು, ಜಾಡ್ಸ್ ಜಾಡ್ಸ್ ಒದೆಯೋರು ಯಾರಣ್ಣ. ನಾನು ನಾಯಿ ಹೊಡ್ದಂಗೆ ಹೊಡೆದ್ರು ಹೊಟ್ಟೆ ತುಂಬ ಎಣ್ಣೆ ಎಂಡ ಕೊಡಿಸಿದ್ದಲ್ಲಣ್ಣ, ಇನ್ ಯಾರಣ ನನಗ್ ಕೊಡಿಸ್ತಾರೆ ಅಣ್ಣ. ಎದೆ ಓದ್ಬಿಡ್ತೀನಿ ನನ್ನ ಮಗನೇ, ಇಲ್ಲಿ ಬಿಯರ್ ಬಾಟ್ಲು ಮುಂದೆ ಇಟ್ಕೊಂಡು ವಾಸನೆ ತಗೊಂಡು ನೀರು ಕುಡಿತಾ ಇದ್ದೀನಿ. ನೀ ಕುಡಿತಿದ್ಯ ತಾನೇ, ಹೊಟ್ಟೆ ಒರೆಸ್ಬೇಡ, ಅಮಿಕ ಕುಡಿ. ಅಣ್ಣ ನನ್ನ ನಿನ್ನ ಬಂದ ಅಣ್ಣ ಬಂದ ಡೌ ಮಾಡ್ಬೇಡ ಅಂತ. ಆಯ್ತು ಕೇಳ್ದೆ ಇದ್ರು ದುಡ್ಡು ಎತ್ಕೊಡೋ ಕರ್ಣಾಮಯ್ಯ ಅಣ್ಣ. ಅಪ್ಪ ಡೌ ಮಾಡ್ಬೇಡ, ನೀ ಇದಕ್ಕೆ ಡೌ ಆಗ್ತಿಲ್ಲ ನಂಗೆ ಗೊತ್ತು, ತಗ. ಇಲ್ಲ ಅಣ್ಣ ಹಂಗೆಲ್ಲ ಇಲ್ಲ ಅಣ್ಣ, ನಿಜವಾಗ್ಲೂ ಇಲ್ಲ ಅಣ್ಣ. ನಿನ್ನ ಬಿಟ್ಟಿರೋದು ಹೆಂಗೆ ಅಂತ ಇವಾಗ್ಲಿಂದಾನೆ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ನೀನು ಆ ಮನೆಗೆ ಹೋದ್ಮೇಲೆ ನಿನ್ನ ನೋಡಕ್ಕೆ ಅವಾಗವಾಗ ಬರ್ತಾ ಇಲ್ಲ ಅಣ್ಣ. ನಾನು ಅದೇ ಮನೆ ಪಕ್ಕ ಗುಂಡಿ ತೋಡಿ ನಿನ್ನ ಊತಾಕ್ಬಿಡ್ತೀನಿ ನನ್ನ ಮಗನೇ ಬಂದ್ರೆ. ಅಣ್ಣ ನಿನ್ಗೆ ನನ್ನ ಮೇಲೆ ಲವ್ ಇಲ್ವಾ ಅಣ್ಣ? ಸ್ನೇಹ ಈ ಡೀಲ್ ಏನಾರು ಆಗ್ಲಿಲ್ಲ ಅಂದ್ರೆ ಆ ಎ ಸಿ ಪಿ ನಮ್ಮಿಬ್ರು ತಿಹಾರ್ ಜೈಲಲ್ಲಿ ಬಿಸಾಕ್ತಾನೆ. ಹಾಗಾಗಿ ಡೀಲ್ ಮುಗಿಯೋ ತನಕ ಕಣ್ಣಕ್ಕೆ ಕಾಣಿಸ್ಕೋಬೇಡ. ಅಯ್ಯೋ ಅಣ್ಣ ಈ ದೇವ್ರು ಎಷ್ಟು ಮೋಸ ಮಾಡ್ತಾನಣ್ಣ, ರಾಮಾಚಾರಿ ತರ ನಿನ್ನೂ ಹುಟ್ಟಿಸ್ದ, ಈ ಟೊಬ್ಯಾಕೋ ತರ ಏನಾದ್ರು ಇನ್ನೊಬ್ಬನ ಹುಟ್ಟಿಸಿದ್ರೆ ನಾನು ನಿನ್ನ ಜೊತೆ ಬಂದು ಇರ್ತಿದ್ನಲ್ಲಣ್ಣ. ಅಣ್ಣ ಅಡ ಯಾರು ಕೇಳಿದ್ರು ಬಾಯ್ ಬಿಡ್ಬೇಡ. ಯಾವುದೋ ಕೇಸ್ ಮೇಲೆ ಕೆ ಬೈ ತಿಹಾರ್ ಜೈಲಲ್ಲಿ ಎಂಜಾಯ್ ಮಾಡ್ತಾವ್ರೆ, ಅದನ್ನು ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳು. ನಾನಾದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅಣ್ಣ ಆದಷ್ಟು ಬೇಗ ಬರ್ತೀಯ ಅಣ್ಣ, ಈ ಜೀವ ನಿನ್ಗೋಸ್ಕರನೇ ಕಾಯ್ತಾ ಇರುತ್ತ ಅಣ್ಣ. ಮುಚ್ಚ ಬಾಯ್ನ, ಹಿಡ್ಕ ಇದ್ನ ಹಿಡ್ಕ, ಮುಚ್ಕೊಂಡು ಕುಡಿ ಕುಡಿಯ ಮುಚ್ಕೊಂಡು. ಕಾಲುಂಗ್ರ ನೋಡುದ್ಯ? ಕಾಲುಂಗ್ರ ಅಣ್ಣ ಯಾರ್ದು? ನನ್ ಕಾಲುಂಗ್ರ ಕಳ್ದೋಗ್ಬಿಟ್ಟಿದೆ ಅಕ್ಕ, ಎಲ್ಲೂ ಕಾಣಿಸ್ತಿಲ್ಲ. ನನ್ ಬುದ್ಧಿಗೆ ಏನಾಗಿತ್ತು ಸರಿ ನೋಡ್ಕೊಂಡೆ ಇಲ್ಲ. ಏನಕ್ಕ ಮಾಡುದಿಕ್ಕ? ಲೇ ಬರೀ ಕಾಲುಂಗ್ರ ತಾನೆ, ಏನೋ ಚಿನ್ನದ ನೆಕ್ಲೆಸ್ಸು ಡೈಮಂಡ್ ನೆಕ್ಲೆಸ್ಸು ಕಳ್ದಿರೋ ತರ ಆಡ್ತಿದ್ಯಾ? ಆಫ್ಟರ್ ಆಲ್ 1,000 ರೂಪಾಯಿ ಕಾಲುಂಗ್ರ, ಹೋಗಿ ತಗೊಂಡ್ರೆ ಆಯ್ತು ಬಿಡು. ನನ್ ಮದ್ವೆ ಎಲ್ರ ಮದ್ವೆ ತರ ಆಗಿಲ್ಲ ಅಂದ್ರೆ ಸರಿ, ಎಲ್ರ ಮುಂದೆ ನನಗೆ ಕಾಲುಂಗ್ರ ತೋರಿಸಿಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ರಾಮಾಚಾರಿ ನನ್ನ ಒಡವೆ ಅಂಗಡಿ ಕರ್ಕೊಂಡು ಹೋಗಿ ಎಲ್ರ ಮುಂದೆ ಕಾಲುಂಗ್ರ ತೋಡಿಸ್ದ. ಅದೆಂತ ಹ್ಯಾಪಿ ಮೂಮೆಂಟ್ ಗೊತ್ತಾ? ಹೆಣ್ಣಿಗೆ ಮಾಂಗಲ್ಯ ಹೇಗ್ ಮುಖ್ಯನೋ ಹಾಗೆ ಕಾಲುಂಗ್ರನು ಮುಖ್ಯ. ಅದನ್ನ ಹಾಗೆಲ್ಲ ಕಳ್ಕೊಳ್ಬಾರ್ದು. ಅಂದ್ರೆ ನಿನ್ ಗಂಡನ್ನ ನೀನು ಕಳ್ಕೊಳ್ತಾ ಇದೀಯ ಅನ್ನೋದ್ರ ಸೂಚನೆ ಇದು. ನಿನ್ ಪಾಲಿಗೆ ಕೆಟ್ಟದ್ದು ಅನ್ನೋದು ನನ್ ಪಾಲಿಗೆ ಒಳ್ಳೇದು. ಕೆಕೆ ಈ ಮನೆಗೆ ಬರೋದಕ್ಕೂ ನಿನ್ ಕಾಲುಂಗ್ರ ಕಳ್ಕೊಂಡಿರೋದಕ್ಕೂ 100ಕ್ಕೆ 100 ಕನ್ಫರ್ಮ್ ಆಯ್ತು ಕಣೆ. ನಿನ್ ಸಂಸಾರ ಅಪಾಯದಲ್ಲಿದೆ. ಆ ರಾಮಾಚಾರಿಗೆ ದೊಡ್ಡ ಗಂಡಾಂತರ ಕಾದಿದೆ. ಅಕ್ಕ ನೀನು ಬಂದು ಹುಡ್ಕ. ಅಕ್ಕ ಚಾರು, ಕಾಲುಂಗ್ರ ಕಳ್ದೋದ್ರೆ ಏನ್ ಅರ್ಥ ಗೊತ್ತಾ? ಏನು? ಗಂಡನ್ಗೆ ಅಪಾಯ ಇದೆ ಅಂತ ಅರ್ಥ.
ನೀವ್ ಗಂಡ ಹೆಂಡತಿ ದೂರ ಆಗ್ತೀರಾ ಅಂತ ಅರ್ಥ, ನಿಮ್ ಸಂಸಾರ ಒಡ್ದೋಗುತ್ತೆ ಅಂತ ಅರ್ಥ. ಏನಕ್ಕ ಹೇಳ್ತಿದ್ಯಾ? ಹೌದು ಕಣೆ, ಅಪುಶಕನ ಅವತ್ತೆ ನೋಡ್ಲಿಲ್ವಾ, ಅತ್ತೆ ತಾಳಿ ಚೈನ್ ಕಿತ್ತೋಗಿ ಮಾವಂಗ್ ಇನ್ನೇನು ಆಕ್ಸಿಡೆಂಟ್ ಆಗ್ಬಿಡ್ತಿತ್ತು. ಅವ್ರ ವೀಲ್ ಚೇರ್ ಹೋಗಿ ಲಾರಿ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತಿತ್ತು.